ಏನು ವಿಚಿತ್ರ ಇದು? ಅಲ್ಲೊಂದು ಹಾವು, ಮತ್ತೊಂದು ಮುಂಗೂಸಿ. ಜಾತಿ ವೈಷಮ್ಯವನ್ನು ಬಿಟ್ಟು ಅನ್ಯೋನ್ಯತೆಯಿಂದ ಆಟವಿಟ್ಟ ಹಾಕ್ತಾ ಇದ್ದೇವಲ್ಲೇ. ಛೇ 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 ಛೇ, ಏನು ಹೋಗುವ ಕಾಲಕ್ಕೆ ಬಂದ ಬುದ್ಧಿಯಪ್ಪ ಇವಳೆ. ಅಲ್ಲೊಂದು ಹುಲಿ, ಮತ್ತೊಂದು ಜಿಂಕೆ. ಆ ಜಿಂಕೆಯ ಮಾಂಸ ಹುಲಿಯ ಹೊಟ್ಟೆ ಸೇರ್ತದೆ ಈಗ ಅಂತ ನಾನು ನೋಡಿದ್ರೆ ಇಲ್ಲ. ಆ ಹುಲಿಯ ಬೆನ್ನೇರಿ ಜಿಂಕೆಯ ಮರಿ ಆಟ ಮಾಡ್ತಾ ಉಂಟು. ಅಯ್ಯೋ ಕಾಲ, ಅಲ್ಲೊಂದು ಸಿಂಹ, ಮತ್ತೊಂದು ದನ. ಎಳ್ಳಿ ನಿಂತು ವೈಷಮ್ಯ ಇಲ್ಲದೆ ಆ ದನದ ಮೈಯನ್ನು ನೆಕ್ಕತಾ ಇದೆ ಸಿಂಹ. ಛೇ 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 ಛೇ, ಸರಿ 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 ಸರಿ, ಹೋಗಿ ಬಂದಂತಹ ಸುಗ್ರೀವ ನಮ್ಮ ಶುಂಭನಲ್ಲಿ ಕೆಲವು ಮಾತುಗಳನ್ನು ಹೇಳಿದ್ದಾನಂತೆ. ಬೇಡ ಶುಂಭ, ಬೇಡವಾದ ತಳ್ಳಿ, ನಿನ್ನ ಸರ್ವನಾಶ ಆಗಿಬಿಡ್ತದೆ ಎಂಬ ಹಾಗೆ. ಆದರೆ ಆ ಮುದುಕನ ಮಾತನ್ನು ಈತ ಕಿವಿಗೆ ಹಾಕಿಕೊಳ್ಳೇ ಇಲ್ಲ. ಕಾರಣ ಇಷ್ಟೇ, ಕಾಮಾತುರಾಣ ಮಾ ಭಯಂ ಲಜ್ಜ, ಕಾಮದ ಹುಚ್ಚು ಹಿಡಿದವನಿಗೆ ಯಾರ ಮಾತು ಪತ್ತೆ ಆಗುವುದಿಲ್ಲವಂತೆ. ಹಾಗನ್ನು ಆ ಅಯೋವೃದ್ಧನು ಜ್ಞಾನವೃದ್ಧನು ಆದ ಸುಗ್ರೀವ ಹೇಳಿದ ಮಾತು ಅಕ್ಷರಶಃ ಸತ್ಯ ಎಂಬ ಹಾಗೆ ಇಲ್ಲಿಯ ದೃಶ್ಯಾವಳಿಗಳನ್ನು ಕಂಡಾಗ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಹೌದು, ಆ ಶ್ರೀದೇವಿ ನೆಲೆ ನಿಂತಹ ಸ್ಥಳದ ಪ್ರಭಾವ ಇದು. ಇದನ್ನು ತಿಳ್ಕೊಳ್ಳುವುದಕ್ಕೆ ಜನಸಾಮಾನ್ಯರಾದ ನಮ್ಮಿಂದ ಸಾಧ್ಯತೆ ಉಂಟೆ? ಇಲ್ಲ ಇಲ್ಲ ಇಲ್ಲ, ಅದೆಷ್ಟು ಕಾಲ ತಪವನ್ನು ಆಚರಿಸಿದಂತಹ ಮಹಾನ್ ಯೋಗಿಗಳು ಕೂಡ ಇವಳ ಮೂಲವನ್ನು ಹುಡುಕುವುದಕ್ಕೆ ಹೊರಟರು. ಕಟ್ಟ ಕಡೆಗೆ ನೇತಿ 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 ಎಂದಿದ್ದಾರಂತೆ. ಅಂಥವರಿಗೆ ಸಿಕ್ಕಲಿಲ್ಲ, ಮತ್ತೆ ನಮ್ಮಂಥವರಿಗೆ ದಕ್ಕಿಯಾಳೇ ಇವಳು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವಳ ಅನುಗ್ರಹ ಬೇಕುತ್ತಿದ್ರೆ ಸತ್ಯ ಸಜ್ಜನಿಕೆ ಸನ್ನಡತೆ ಸದಾಚಾರ ಇದರ ಅಗತ್ಯ ಉಂಟು. ಜಾಯಮಾನದಲ್ಲಿ ನಮ್ಮ ಹತ್ತಿರ ಸುಳಿಯಲಿಲ್ಲ, ಅದು ನಾವು ತಾಮಸಿಗಳು. ಅನ್ಯಾಯ ಅನಾಚಾರ ಜೀವನದ ಗುರಿ ನಾನು ನಡೆದದ್ದೇ ದಾರಿ. ನಾನು ಹೇಳಿದ್ದೆ ಮಾತು ನಾನು ನನ್ನದು ಎಂಬ ಅಹಂನಿಂದ ಬೀಗಿ ಹೋಗಿದ್ದೇನೆ. ನಮಗೆ ಅವಳ ಅನುಗ್ರಹ ಬಿಡೋಣ. ಅವಳು ಬಿಟ್ಟಿದಂತಹ ಧೂಳಾದರೂ ಸೋಕುವುದಕ್ಕೆ ಸಾಧ್ಯ ಉಂಟೆ? ಅಂತಹ ಪಾಪಿಷ್ಠರಾಗಿ ಹೋಗಿದ್ದೇನೆ. ನಮ್ಮ ಹೆಂಡತಿ, ನನ್ನ ಮಕ್ಕಳು, ನಾನು, ನನ್ನದು. ಇದು ಬಿಟ್ಟರೆ ಮತ್ತೊಂದು ಪ್ರಪಂಚದ ಕಥೆ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಒಂದಿಷ್ಟು ಆಲೋಚನೆ ಮಾಡಬೇಕು. ಯಾರೂ ಕೂಡ ಶಾಶ್ವತರಲ್ಲ, ಪ್ರತಿಯೊಬ್ಬರೂ ಈ ಲೋಕದಿಂದ ದೂರ ಹೋಗಲೇಬೇಕು. ಒಂದು ನಾಣ್ಯದ ಎರಡು ಮುಖಗಳಂತೆ ಜನನ ಮರಣಗಳೆನ್ನುವುದು ಪ್ರತಿಯೊಬ್ಬನ ಬೆನ್ನ ಹಿಂದೆಯೂ ಮುಂದೆ ಬರ್ತದೆ. ಜಾತಸ್ಯ ಮರಣಂ ಧ್ರುವ, ಹುಟ್ಟಿದವನಿಗೆ ಸಾವಿನಷ್ಟು ಶ್ರೇಷ್ಠವಾದ ಮತ್ತು ನಿಲ್ಲುವಂತೆ. ಯಾರು ಸಾಯಬಾರದು ಅಂತ ಅಪೇಕ್ಷಿಸ್ತಾನೋ ಆತ ಹುಟ್ಟಲೇಬಾರದಿತ್ತು. ನೀರ ಮೇಲಣ ಗುಳ್ಳೆ ಎಂದದಿ ತೋರೆ ಅಡಗುವ ದೇಹವಿದು. ಅಂಥಲ್ಲಿ ನಾವು ಕೂಡ ದೂರ ಆಗುವುದಕ್ಕುಂಟು ಎನ್ನುವ ಪ್ರಜ್ಞೆ ನಮಗಿಲ್ಲದೆ ಹೋಯ್ತಲ್ಲ. ಯಾರ ಸಂಪತ್ತು, ಯಾರ ಭೂಮಿ, ಯಾರದ್ದು ಯಾವುದು, ಎಲ್ಲ ಶೂನ್ಯ. ಮುನ್ನ ಅದೆಷ್ಟೋ ಕೋಟಿ ರಾಯರುಗಳು ಆಳಿದ ಪುಣ್ಯ ಭೂಮಿ ಇದು, ಮತ್ತದೆಷ್ಟೋ ಕೋಟಿ ರಾಯರುಗಳು ಆಳುವ ಪುಣ್ಯ ಭೂಮಿ ಇದು. ಇದನ್ನು ತಾನು ತನ್ನದೆಂದು ಹಂಬಲಿಸುವ ಹುಂಬ ಮಾನವರ ಡಿಂಬತನಕ್ಕೆ ಏನನ್ನು ಬೇಕು ಶಿವನೇ? ಯಾವುದುಂಟು? ಎಷ್ಟೇ ಸಂಪತ್ತು ಗಳಿಸಿ ಸಾಯುವಾಗ ತಾನು ಗಳಿಸಿದ್ದರಲ್ಲಿ ಒಂದು ಹಿಡಿ ಕೊಂಡು ಹೋಗ್ತೇನೆ ಅಂತ ಹೋದ ವ್ಯಕ್ತಿಯೊಬ್ಬನಾದರೂ ಸಿಕ್ಕಿಯಲ್ಲ ನಮ್ಮಲ್ಲಿ? ಏನಿಲ್ಲ, ಸತ್ತ ಮೇಲೆ ತುಂಡು ಬಿಳಿ ಬಟ್ಟೆ ಎಂದು ಮಾತ್ರ ಅವನ ಮೇಲೆ ಇರ್ತದೆ. ಮತ್ತೆ ಹೆಚ್ಚು ಹೊತ್ತು ಯಾವ ಶ್ರೀಮಂತನಾದರೂ ಇಡುವುದಕ್ಕೆ ಕೇಳುವುದಿಲ್ಲ. ಕೂಡಲೇ ತೆಗೀಬೇಕು, ಕಷ್ಟ ಏರಿಸಬೇಕು, ಇಲ್ಲದಿದ್ದರೆ ಹೆಣ ವಾಸನ ಬರ್ತದೆ, ಮನೆಯವರಿಗೆ ಮೂಗು ಬಿಡುವುದಕ್ಕಾಗುದಿಲ್ಲ. ಎಷ್ಟು ಬೇಗ ಸತ್ತದೋ ಅಷ್ಟೇ ಬೇಗ ಗುಡ್ಡೆಯಲ್ಲಿ ಇಡುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗಿದ್ದರೆ ಎಷ್ಟು ಭೂಮಿ ಇದ್ದರೆ ಏನು ಸುಖ ಆಯಿತು, ಯಾವ ಲಾಭ ಆಯಿತು? ಹಾಗೆಂತೋ ಬೇಕಿತ್ತು, ಅನುಕಂಪ ಬೇಕಿತ್ತು ಯಾರಿಗೆ?
ಕರ್ಣೆ ಚ ಅರ್ತೆ ಚ ಕಾವೆ ಚ ನಾತೆ ಚಾಲಾಮಿ ಎಂಬ ಹಾಗೆ ಅಗ್ನಿ ಸಾಕ್ಷಿಯಾಗಿ ಕರಗ್ರಹಣ ಮಾಡಿದ ಹೆಂಡತಿಗೆ ತನ್ನ ರಕ್ತವನ್ನು ಬೆವರಿನೋಪಾದಿಯಲ್ಲಿ ಇಳಿಸಿ ತನ್ನ ಮಕ್ಕಳನ್ನು ತನ್ನನ್ನು ಸಾಕುವುದಕ್ಕೆ ಪ್ರಯತ್ನ ಪಟ್ಟ ತನ್ನ ಗಂಡ ಯಾವಾಗ ಸತ್ತನ ಇನ್ನು ಕರಿಮಣಿಯನ್ನು ತೆಗೆದು ಮೂಗುತಿಯನ್ನು ಕಳಚಿ ಆ ಸುಟ್ಟ ಮುಖವನ್ನು ಮಗದೊಬ್ಬರಿಗೆ ತೋರಿಸಾರೆ ಎಂಬ ಈ ಇರಾದೆಯಿಂದ ಪತಿಯ ಜತೆ ಚಿತೆ ಏರಿದ ಸತಿಯ ಕತೆ ನಮಗೆ ಸಿಕ್ಕಿತು ಇಲ್ಲ. 11 ದಿವಸ ಸೂತಕ, 12 ದಿವಸ 12ನೇ ದಿನ ಭೋಜನ, 13ರಿಂದ ಮಿತ್ರರೊಡನೆ ಅವತಾರ. ಅಲ್ಲಿಗೆ ಕತೆ ಮುಗಿಯಿತು. ಇವರದ್ದು ಯಾವ ನೆನಪು ಇಲ್ಲ, ಯಾವುದು ನಮ್ಮದ್ದಲ್ಲ, ನಮ್ಮ ಕೈಕಾಲುಗಳೇ ನಮ್ಮದ್ದಲ್ಲ. ನಡೆಯುವಂತ ವ್ಯಕ್ತಿಯೊಬ್ಬ ಎಡಗಿ ಬೀಳ್ತಾನೆ, ಬಿದ್ದಾಗುವಾಗ ಕೈಯೋ ಕಾಲ ಮುರಿದು ಹೋಗುತ್ತದೆ. ಅರೆ ನನ್ನ ಕೈ ನನ್ನಲ್ಲಿ ಕೇಳದ ಮುರಿದ ಅಧ್ಯಾಯಗಳು ಉತ್ತರ ಉಂಟಾಯಿದೆ. ಹಾಗಿದ್ದರೆ ನಮ್ಮದೇ ಅದು ಯಾವುದಲ್ಲ. ಇಲ್ಲ ಅವಳ ಅವಳು ಮನಸ್ಸು ಮಾಡಿದರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುತ್ತಾರೆ, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುತ್ತಾರೆ. ಯಾರನ್ನು ಯಾವ ಮಟ್ಟಕ್ಕೆ ಏರಿಸಬೇಕೋ, ಯಾರನ್ನು ಯಾವ ಮಟ್ಟಕ್ಕೆ ತಗ್ಗಿಸಬೇಕೋ ಇಚ್ಛಿಸುವವಳು ಅವಳು. ಅವಳ ಸಂಕಲ್ಪದಂತೆ ನಾವು ನಡೀಬೇಕು ಹೊರತು ನಮ್ಮಿಚ್ಛೆಯಂತೆ ಇರುವುದಕ್ಕಾಗುವುದಿಲ್ಲ. ಹೆಚ್ಚೇಕೆ ಇಬ್ಬ ಇದ್ದವನೇ ಒಬ್ಬನೇ ಒಬ್ಬ ಕುಲಪುತ್ರ ತಮ್ಮ ಕಟ್ಟ ಕಡೆಗೆ ಹೆಣಕ್ಕೆ ನೀರು ಕೊಟ್ಟು ಕಷ್ಟವೇರಿಸುವುದಕ್ಕೆ ಹೆಗಲು ಕೊಡುವುದಕ್ಕೆ ಮಗ ಇದ್ದಾನಲ್ಲ ಅಂತ ನಾವು ಸಂತೋಷ ಪಡ್ತೇವೆ. ಆದರೆ ಏನು ಮಾಡೋಣ, ಅದು ಕೂಡ ನಮಗೆ ದಕ್ಕತ್ತದೆಯೇ. ಬರ್ತೇನೆ ಈಗ ಬರ್ತೇನೆ ಅಂತ ಹೇಳಿ ಹೊಲವಾದಾರಿ ಮಧ್ಯದಲ್ಲಿ ಕುಸಿದು ಬಿದ್ದು ಸಾಕ್ತಾರೆ. ಹಾಗಿದ್ರೆ ನಮ್ಮ ಸಂಕಲ್ಪ ನಡೆಯುತ್ತದೆ. 108 ದಾಟಿದ ಮುದುಕರನ್ನು ಒಮ್ಮೆ ಮಾತಾಡಿಸಿದರೆ ನಾನು ಇನ್ನೊಂದು 10 ವರ್ಷ ಬದುಕಿಯನೋ ಅಂತ ಆಗಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಅವನಿಗೂ ಒಂದು ಆಸೆ ಇರ್ತದೆ. ಈ ಆಸೆಯ ಗುಂಗಿನೊಳಗೆ ಸಿಲುಕಿಕೊಂಡ ನಮಗೆ ಇದಕ್ಕಿಂತ ಹೊರಬರುವುದಕ್ಕೆ ಸಾಧ್ಯವಾಗುತ್ತಿಲ್ಲ. ಸಂಸಾರ ಬಂಧನ ಇದೆ, ಆದರೆ ಇದರಿಂದ ನಾವು ದೂರ ಇರಲೇಬೇಕಾಗುತ್ತದೆ. ಯಾವುದು ನಮ್ಮ ಜೊತೆಗೆ ಬರುವುದಿಲ್ಲ, ಯಾವುದು ಇಲ್ಲ, ಬರ್ತದೆ ಯಾವುದು? ತಾನು ಗೈದಂತಹ ಪಾಪವೋ ಪುಣ್ಯವೋ ಇದರ ಲೇಪ ಮಾತ್ರ. ಪಂಚಭೂತಾತ್ಮಿಕವಾದ ಶರೀರ ಈ ಪಂಚಭೂತಗಳಲ್ಲಿ ವಿಲೀನಗೊಳ್ಳುವುದಕ್ಕಿದೆ. ಹಾಗೆಂದು ಆತ್ಮಕ್ಕೆ ಮರಣ ಇಲ್ಲ. ಆತ್ಮ ಏನು ಮಾಡ್ತದೆ? ಮತ್ತೊಂದು ಯೋನಿಯಲ್ಲಿ ಮತ್ತೊಂದು ರೂಪದಲ್ಲಿ ಪ್ರಪಂಚದ ಬೆಳಕನ್ನು ಕಾಣ್ತದೆ. ಅದಕ್ಕಲ್ವೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಅಂತ ಎಷ್ಟು ಜನ್ಮಗಳನ್ನು ನಾವು ಪಡೆಯುವುದಕ್ಕುಂಟೋ ಏನೋ. ಆದರೆ ಒಂದೇ ಒಂದು ಜನ್ಮದಲ್ಲಿ ಇವಳ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ರೆ ನೇರವಾಗಿ ನಮಗೆ ಅಲ್ಲಿಗೆ ಹೋಗಬಹುದಿತ್ತೋ ಏನೋ. ಅದೇನೇ ಇರಲಿ, ಇಂಥವಳನ್ನು ನಮ್ಮ ಶುಂಭ ಬಯಸಿದ್ರಲ್ಲ, ಇದು ಯಾಕೆ ಅಂತ ನಾನು ಆಲೋಚನೆ ಮಾಡು. ತಪ್ಪಾಗಿ ಶುಂಭನನ್ನು ಹುಂಬ ಅಂತ ಹೇಳಿಬಿಟ್ಟೆ. ಸಲ್ಲದಪ್ಪ ಸಲ್ಲದು, ನೀತಿ ಶಾಸ್ತ್ರ ಹೋಗಿದ ವೇದ ಇತಿಹಾಸ ಪುರಾಣಗಳ ಮೀಮಾಂಸೆಗಳನ್ನು ಅರಗಿಸಿಕೊಂಡಂತಹ ಗಣ್ಯ ವ್ಯಕ್ತಿಯವ. 14 ಲೋಕಗಳೇ ಗಡ 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 ಗಡನೆ ಅವನ ಹೆಸರು ಕೇಳಿದರೆ ನಡುಗುತ್ತಾ ಉಂಟು. ಅಂಥವನ ಕಾಲು ತೊಳೆದು ನೀರು ಕುಡಿಯುವಂತಹ ಯೋಗ್ಯತೆಯೂ ನಮಗಿಲ್ಲ. ಅಂತಹ ಶುಂಭ ಅವನಿಗೆ ಯಾಕೆ ಇಂತಹ ಬುದ್ಧಿ ಬಂದು ಹೋಯಿತು? ಹೆಣ್ಣು ಬೇಕೆ? ಈ ಪ್ರಾಯದಲ್ಲಿಯೂ ಅವಳಿಗೆ ಹೆಣ್ಣು ಬೇಕೆ? ಅಲ್ಲ, ಯಾವ ಹುತ್ತದಲ್ಲಿ ಯಾವ ಹಾವು ಅಡಗಿದೆ ಅಂತ ಯಾರಿಗೆ ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಉಂಟು? ಅಂತರಂಗದಲ್ಲಿ ಅದೇನೋ ಆಲೋಚನೆಯನ್ನು ಇಟ್ಟುಕೊಂಡು ಬಹಿರಂಗಕ್ಕೆ ತೋರಿಸದೆ ತನ್ನದ್ದೇ ಆದಂತಹ ಛಲದಿಂದ ಮುಂದುವರಿಯುತ್ತಾನೆ. ಇರಲಿ, ಅರಸನೊಪ್ಪನೇ ಹೆಣ್ಣಿಗೆ ಬೇಕಾಗಿ ತನ್ನ ತಲೆಯನ್ನೇ ಸಮರ್ಪಿಸುವುದಕ್ಕೆ ಹೊರಟಿದ್ದಾನೆ ಅಂದರೆ ಅವನ ರೋಮರಾಶಿಗಳ ಬೆಲೆಯೂ ಇಲ್ಲದಂತಹ ನಾವು ಅವರಿಗಾಗಿ ಮುಂದುವರಿಯದರಲ್ಲಿ ಏನು ತಪ್ಪಿದೆ? ಅದಕ್ಕಾಗಿ ಹೊರಟವು. ಇದಲ್ವೇ ಕದಂಬವನ ಚಿನ್ನದ ಆಡಿದ
ಹಾಕಿದಂತಹ ಚಿನ್ನದ ತೊಟ್ಟಿಯಲ್ಲಿ ಸ್ವರ್ಗದಿಂದ ಎದ್ದಿದೆಯೋ ಅಲ್ಲ ಪಾತಾಳದಿಂದ ಎದ್ದಿದೆಯೋ ಒಂದು ಅರ್ಥವಾಗುವುದಿಲ್ಲ. ಒಂದು ಮೂರು ಲೋಕಗಳನ್ನು ಸಂಚರಿಸುವಂತಹ ಈ ದೃಶ್ಯವನ್ನು ಕಂಡಾಗ ಎಂಬ ಹಾಗೆ ಒತ್ತಿ ಒತ್ತಿ ಹೇಳೋ ಹಾಕುತ್ತಲ್ಲ. ಸೂರ್ಯ ಚಂದ್ರ ಅಗ್ನಿಗಳೇ ಇವಳ ಹಣೆಯಲ್ಲಿ ಮೂರು ಕಣ್ಣುಗಳಾಗಿ ನೆಲ ನಿಂತಿದ್ದಾರೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಹಣೆ ಕಡಿ ಭುಜ ಎದೆ ಹಿಂಪಡಿ ಹಿಂಪಡಿಗಳಲ್ಲಿ ಮೂರು ಮೂರ್ತಿಗಳ ತೇಜಸ್ಸು ಇಂದ್ರವಾದಿ ದೇವತೆಗಳ ಓಜಸ್ಸು ಎಂದು ಕಾಣುತ್ತಿದೆ. ಕೈಯಲ್ಲಿ ತ್ರೈಶೂಲ ಪಾಣಿಯಾಗಿದ್ದಾಳೆ. ಸತ್ವ ರಜ ತಮೋ ಗುಣಗಳೆಂಬ ಮೂರು ಗುಣಗಳಿಗೆ ಪ್ರತಿಪಾದಗಳು ಎನ್ನುವುದಕ್ಕೆ ಸಾಕ್ಷಿಯಲ್ಲಿವೆ ಇವಳ ಕೈಯಲ್ಲಿರುವ ತ್ರಿಶೂಲ. ಬಾಲ ಗುಣದಲ್ಲಿ ಇಂದ್ರಾದಿ ದೇವತೆಗಳು ಮನು ಮುನಿಗಳೆಲ್ಲ ನಿಂತು ನೃತ್ಯಿಸುತ್ತಾ ಇದ್ದಾರೆ. ಯಾವ ಜನ್ಮದ ಪುಣ್ಯದ ಪರವಪ್ಪ ಇವರಿಗೆ ಇಷ್ಟರ ವರೆಗೆ ಎಂಬ ಹಾಗೆ ಮುಖದ ಮೀಶೆಯ ಮೇಲೆ ಕೈಯಾಡಿಸುತ್ತಿದ್ದವನ. ಆದರೆ ಇಲ್ಲಿ ಇವಳನ್ನು ನೋಡುವಾಗ ಎಲ್ಲ ಮಾಯವಾಗಿ ಹೋಯಿತು. ಅಂತ ಅಹಂ ಎಲ್ಲವೂ ಚಾರಿ ಹೋಯಿತಲ್ಲ. ಕರ್ಪೂರವನ್ನು ಹೊತ್ತಿಸಿದ ವೇಳೆ ಒಪ್ಪಿಟ್ಟುಕೊಳ್ಳುವುದಕ್ಕೆ ಚೂರು ಸಿಕ್ಕುವುದಿರುವಂತೆ ಹಾಗೆಯೇ ಇವಳನ್ನು ನೋಡಿ ಆಗುವಾಗ ಕಲಿ ರಕ್ತಬೀಜ ನನ್ನನ್ನು ನೋಡಿ ಕಲಿ ಕಲಿ ರಕ್ತಬೀಜ ಕಲಿ ಹೀಗೆ ಮತ್ತೆ ಮತ್ತೆ ಹೇಳಿಕೊಳ್ತಾ ಇದ್ದಾಳೆ. ಹೌದಮ್ಮ ಕರೆಯುವುದಕ್ಕೆ ತುಂಬ ಉಂಟು. ಅದನ್ನು ಮಾಡೋಣ. ನಾವು ಕಲಿಯುವ ಸಮಯದಲ್ಲಿ ಆ ಮನಸ್ಸು ಬರಲಿಲ್ಲ. ಈಗ ಕಲಿಯುವುದಕ್ಕೆ ಸಮಯ ಹೋಯಿತು, ಅವಕಾಶ ಇಲ್ಲ. ಕೆಳಗೆ ಬಿದ್ದಿದ್ದೇವೆ, ಮೇಲೆ ಸಿಗಲಿಲ್ಲ, ಮಧ್ಯದಲ್ಲಿ ನೇತಾಡ್ತಾ ಇದ್ದೇವೆ. ಏನು ಮಾಡೋಣ ತಾಯಿ? ಅದಕ್ಕೆಲ್ಲ ಯೋಗ ಬೇಕು ತಾನೇ.